ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಜಿಡಿ ಮಳೆಯಿಂದಾಗಿ ತಾಲೂಕಿನ ಕೆಲ ಭಾಗಗಳಲ್ಲಿ ಮನೆಗಳ ಗೋಡೆಗಳು ಕುಸಿದು ಬಿದ್ದ ಕಾರಣ ಜನರು ಆತಂಕ ಪಡುವಂತಾಗಿದೆ. ತಾಲೂಕಿನ ಕೆಂಚಮ್ಮ ಹೊಸಕೋಟೆ ಹೋಬಳಿಯ ಹರಿಹಳ್ಳಿ, ಕಸಬ ಹೋಬಳಿಯ ಮರಸು ಗ್ರಾಮ, ಪಾಳ್ಯ ಹೋಬಳಿಯ ಜೋಸೆಫ್ ನಗರ, ಮಾರಸನಹಳ್ಳಿ, ಜೆ ತಿಮ್ಮನಹಳ್ಳಿ, ತಾಳೂರು, ಮಠದಕೊಪ್ಪಲು ಗ್ರಾಮಗಳಲ್ಲಿ ಮಳೆಗೆ ಮನೆಗಳ ಗೋಡೆ ಕುಸಿದು ಸಾರ್ವಜನಿಕರು ಪರದಾಡುವಂತೆ ಮಾಡಿದೆ. ತಾಲೂಕಿನ ನಾಲ್ಕು ಹೋಬಳಿ ವ್ಯಾಪ್ತಿಯಲ್ಲಿ ಮಳೆ ಸುರಿಯುತ್ತಿರುವುದರಿಂದ ಹಳೆ ಕಾಲದ ಮಣ್ಣಿನಿಂದ ಕಟ್ಟಿದ ಬಹುತೇಕ ಮನೆಗಳೆಲ್ಲ ಕುಸಿದು ಬೀಳುತ್ತಿದ್ದು ನಿವಾಸಿಗಳು ಕಷ್ಟನಷ್ಟ ಅನುಭವಿಸಬೇಕಿದೆ. ಜೊತೆಗೆ ಕೃಷಿ ಭೂಮಿಯೂ ಸಹ ಜಲಾವೃತವಾಗಿದ್ದು ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಹಾನಿಗೊಳಗಾದ ಗ್ರಾಮಗಳಿಗೆ ತಹಸೀಲ್ದಾರ್ ನಂದಕುಮಾರ್ ತಮ್ಮ ಸಿಬ್ಬಂದಿಗಳ ಜೊತೆಗೆ ಭೇಟಿ ನೀಡಿ ಪರಿಶೀಲಿಸಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಸೂಕ್ತವಾದ ಪರಿಹಾರ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಶಿಥಿಲವಾಗಿರುವಂತಹ ಮನೆಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಮ್ಮ. ಬೀಳುವಂತ ಸಂದರ್ಭ ಇದ್ದಾಗಲೂ ಮನೆಗೆ ಮಲಗಬೇಡಿ, ಸ್ವಲ್ಪ ಯಾಕಡೆ ಬೆಂಚ್ ಮಾಡ್ಕೊಂಡಿರಿ. ಈಗೇನು ಈಗ ನಿಮ್ಗೆ ಹಾನಿಯಾಗಿದೆ, ಅದಕ್ಕೆ ನಾವೇನು ಪರಿಹಾರ ಕೊಡೋದಕ್ಕೆ ಏನಿದೆ ಅದು ಇಂಜಿನಿಯರ್ಸ್ ಬರ್ತಾರೆ, ಎಸ್ಟಿಮೇಟ್ ಮಾಡ್ತಾರೆ, ಪರಿಹಾರ ಕೊಡ್ತೀವಿ. ಈಗ ನೀವು ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆ ಮಾಡ್ಕೊಂಡಿರಿ.